ನನ್ನ ಹೆಸರು ಸ್ವಪ್ನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಈಗ ನಾವು ಶಬ್ದ ಹೆಂಗೆ ಉಂಟಾಗುತ್ತೆ ಅಂತ ಪ್ರಯೋಗ ಮಾಡಿದ್ದೇನೆ. ಈಗ ನಾವು ಫಸ್ಟ್ ಈ ಥರ ಒಂದು ದಾರ ತೊಗೋಬೇಕು. ಆ ದಾರ ತೊಗೊಂಬಿಟ್ಟು ಗಂಟು ಹಾಕೋಬೇಕು. ಆಮೇಲೆ ಈ ಥರ ಗುಂಡಿಗೆ ಈ ದಾರನ ಅದಕ್ಕೆ ಸೇರಿಸ್ಬಿಟ್ಟು ಅಲ್ಲೇ ಒಂದು ರಬ್ಬರ್ ಬ್ಯಾಂಡ್ ತೊಗೋಬೇಕು. ಅದನ್ನು ಕತ್ರಿಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡ್ಮೇಲೆ ಚೂಪಾಗಿರುತ್ತಲ್ವಾ, ಅದನ್ನು ಮತ್ತೆ ಈ ಗುಂಡಿ ಒಳಗಡೆ ಹಾಕ್ಬೇಕು. ಹಾಕ್ಬಿಟ್ಟು ಕಟ್ಟಬೇಕು. ಒಂದು ಲೋಟ ತೊಗೊಂಡ್ಬಿಟ್ಟು ಅದರೊಳಗಡೆ ಹಿಂಗೆ ಸೇರಿಸ್ಬಿಟ್ಟು ಆ ಥರ ಸೇರಿಸ್ಬಿಟ್ಟು ಹಿಂಗೆ ಮಾಡಿದಾಗ ಈ ಥರ ಬೆಲ್ಲೊಡಿಯೋ ಥರ ಸೌಂಡ್ ಬರ ಸ್ಮೂತಾಗಿ. ನಾವು ಈಗ ಗಂಟು ಹಾಕ್ಲಿಲ್ಲ ಅಂದರೆ ಅದು ಸ್ಮೂತಾಗಿದ್ದರೆ ನಾವು ಹಿಂಗೆ ಅಂತೀವಲ್ಲ ಅದು ಬರಲ್ಲ. ಗಂಟು ಹಾಕಿದರೆ ಚೆನ್ನಾಗಿ ಬರುತ್ತೆ ಈ ಥರ. ಆದ್ದರಿಂದ ನಾವು ಗಂಟು ಹಾಕ್ಬಿಟ್ಟು ಈ ಪ್ರಯೋಗ ಮಾಡಿದ್ದೇವೆ. ನಮಸ್ಕಾರ, ನನ್ನ ಹೆಸರು ದುರ್ಗೇಶ್ ಅಂತ. ನಾ 6ನೇ ಕ್ಲಾಸ್ ಓದ್ತೀನಿ. ನಾನು ಮಾಡಿರೋದು ಏರ್ ಕೂಲರ್. ಇದನ್ನು ಮಾಡೋದಕ್ಕೆ ಬಳಸ್ಕೊಂಡಿರೋ ಐಟಮ್ಸ್ ಬಂದು ಜ್ಯೂಸ್ ಬಾಟ್ಲು, ಮೋಟ್ರು, ಸ್ವಿಚ್ಚು, ಕನೆಕ್ಟರ್ ಇದನ್ನೆಲ್ಲ ಬಳಸ್ಕೊಂಡಿದ್ದೀನಿ. ತೂತ್ ಮಾಡೋದಕ್ಕೆ ಒಂದು ಕಂಬಿ, ತೂತ್ ಮಾಡೋದಕ್ಕೆ ಒಂದು ಕಂಬಿ ಬಳಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಅಂಟರ್ಸ್ಕೊಂಡಿದ್ದೀನಿ. ಅಂಟರ್ಸ್ಕೊಂಡು ತೂತ್ ಮಾಡಿದ್ನಲ್ಲ, ಆಚೆಗಡೆ ಇರೋ ಗಾಳಿ ಇದನ್ನು ಈ ಒಳಗಡೆ ಎಳ್ಕೊಳ್ಳುತ್ತೆ. ಒಳಗಡೆ ಎಳ್ಕೊಂಡು ಇಲ್ಲಿ ತಣ್ಣನೆ ನೀರು ಹಾಕಿರ್ತೀವಿ. ಆ ನೀರನ್ನ ಬಳಸ್ಕೊಂಡು ಅದು ತಣ್ಣಗಾಗಿ ಆಚೆಗಡೆ ಬರುತ್ತೆ ಗಾಳಿ. ಇವಾಗ ನಾವು ಮೇಲ್ಗಡೆನೂ ತಣ್ಣಗೆ ಒಳಗಡೆನೂ ತಣ್ಣಗಿದ್ರೆ ಇದನ್ನ ಹೀಟ್ ಮಾಡೋದಕ್ಕೆ ನಾವು ಆಟ್ ನೀರು ಹಾಕ್ಬೇಕಾಗುತ್ತೆ. ಬಿಸಿನೀರು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಇಲ್ಲಿದೆಯಲ್ಲ ಫ್ಯಾನು, ನೀರೇನು ಹಾಕಿರಬಾರ್ದು. ಗಾಳಿ ಒಳಗಡೆ ಬಂದಾಗ ಫ್ಯಾನು ತುಂಬ ಫೋರ್ಸ್ ಆಗಿ ತಿರುಗುತ್ತೆ. ಆಗ ಈ ಫ್ಯಾನು ಫೋರ್ಸ್ ಆಗಿ ತಿರುಗುತ್ತಲ್ಲ, ಅದು ಹೀಟ್ ಆಗಿಬಿಟ್ಟು ಆಚೆಗಡೆ ಸ್ಲೋಗೆ ಬರುತ್ತೆ. ನಮಸ್ತೆ, ನನ್ನ ಹೆಸರು ಶಿವಶಂಕರ. ನಾನು 7ನೇ ತರಗತಿಯಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಸ್ಕೂಲು GHPS ನಾಗರಭಾವಿ ಶಾಲೆ. ನಾನು ಇವಾಗ ಈ ಮಾಡೆಲ್ ಮಾಡಿರೋ ನೇಮು ಮಳೆ ನೀರಿನ ಕೊಯ್ಯಲು. ಇದನ್ನು ನಾವೆಲ್ಲಿ ಬೆಳೆಸ್ತೀವಿ ಅಂದರೆ ನಾವು ಮನೆಗಳಲ್ಲಿ, ಇವಾಗ ನಾವು ನಮ್ಮ ಮನೆ ಮುಂದೆ ಪರಿಸರಗಳನ್ನೆಲ್ಲ ಇಟ್ಟಿರ್ತೀವಲ್ವಾ, ಅಲ್ಲಿ ನಾವು ಇದನ್ನು ಬಳಸ್ಬೋದು. ಹೇಗಂದರೆ ಮನೆ ಮಾಡ್ತಾ ಇರಬೇಕಾದ್ರೆ ಕಡಿಸ್ಬೇಕು ಮನೆ ಟ್ಯಾಂಕಿಂದ. ಅಲ್ಲಿಂದ ನೀರನ್ನ ಏನು ಮಾಡಬೇಕು ಅಂದರೆ ಕೆಳಗಡೆಗೆ ಮಣ್ಣು ಮೂಲಕ ನಮ್ಮ ಮನೆ ಮುಂದೆ ಇನ್ನೊಂದು ಟ್ಯಾಂಕು ಕೆಳಗಡೆ ಕಳಿಸಿರ್ಬೇಕು. ಅಲ್ಲಿಗೆ ನಾವು ನೀರನ್ನು ಅಂದರೆ ಅಲ್ಲಿಂದ ನಾವು ನೀರನ್ನು ಅಲ್ಲಿಗೆ ಸೇವ್ ಮಾಡಬೇಕು. ಸೇವ್ ಅಂದರೆ ಶೇಖರಣೆ ಮಾಡಿ ಇಟ್ಕೊಂಡಿರಬೇಕು ಮಳೆ ಬಂದಾಗ. ಅವಾಗ ಮಳೆ ಬಂದಾಗ ಏನು ಇಡಕ್ಕೇನು ನೀರು ಇರಲ್ಲ. ಅವಾಗ ಮಳೆ ಬಂದಾಗ ಎಲ್ಲ ಕಡೆಯೂ ನೀರು ಬಿದ್ದಿರುತ್ತಲ್ವಾ, ಅವಾಗ ಗಿಡಗಳೆಲ್ಲ ನೆಂದಿರುತ್ತೆ. ಅದು ಇಲ್ಲದೆ ಇರುವಾಗ ಮಳೆ ಬರಲ್ವಲ್ಲವ, ಇವಾಗ ಮಳೆ ಇವಾಗ ಒಂದು 15 ದಿನ ಆದಮೇಲೆ ಬರ್ತಾ ಇರಲಿಲ್ಲ, ಅವಾಗ ಶೇಖರಣೆ ಆಗಿರೋ ನೀರನ್ನು ನಾವು ಅದಕ್ಕೆ ಬಳಸ್ಕೋಬೇಕು. ಅದು ಹೇಗೆ ಅಂದರೆ ಇವಾಗ ಬಟನ್ ಏನೋ ಫಿಕ್ಸ್ ಮಾಡಿಲ್ಲ ಇಲ್ಲಿ. ಇವಾಗ ರಿಯಲಾಗಿ ನಾವು ದೊಡ್ಡ ಮಾಡ್ತಿರ್ಬೇಕಾದ್ರೆ ಒಂದು ಬಟನು ಏನೋ ಫಿಕ್ಸ್ ಮಾಡಿರಬೇಕು ಅದಕ್ಕೆ. ಇವಾಗ ಇದನ್ನು ನಾವಿಲ್ಲಿ ಇವಾಗ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಇವಾಗ ಇದನ್ನು ಓಪನ್ ಮಾಡಿಕೊಳ್ಳೆ ನೀರು ಬರುತ್ತೆ ಅಂದರೆ ಅಲ್ಲಿಂದ ನೀರು ಶೇಖರಣೆ ಆಗಿರೋದನ್ನ ಇಲ್ಲಿಗೆ ನಾವು ಹಾಕೊಂಡ್ಬಿಟ್ಟು ಪರಿಸರಕ್ಕೆಲ್ಲ ಹಾಕೋಬೋದು. ಇದರಿಂದ ಉಪಯೋಗ ಅಂದರೆ ನಾವು ಮಳೆ ನೀರನ್ನು ಇನ್ನೂ ಸೇವ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲ ನೀರು ಇವಾಗ ನಾವು ಇದೇನು ಮಾಡಿರಲಿಲ್ಲ, ಇವಾಗ ಎಲ್ಲ ನೀರು ಪರಿಸರಕ್ಕೆ ಮಳೆ ಬರುವಾಗಲೇ ಬಿದ್ದುಬಿಡ್ತು. ಇನ್ನೂ 15 ದಿನ ಆದಮೇಲೆ ಮಳೆನೇ ಬರಲ್ಲ, ಅವಾಗ ಪರಿಸರ ಎಲ್ಲ ಒಣಗೋಗ್ಬಿಡುತ್ತಲ್ವಾ. ಆದ್ದರಿಂದ ನಾವು ಇವಾಗ ನೀರನ್ನ ಸೇವ್ ಮಾಡಿಕೊಂಡು ಅದನ್ನು ಬಳಸ್ಕೋಬೇಕು. ಇವಾಗ ಯಾರಾದರೂ ನೀವು ಕೂಡ ಮನೆ ಏನಾದರೂ ಕಡ್ತಾ ಇರಬೇಕಾದ್ರೆ ನಿಮ್ಮ ಮನೆ ಮೇಲೆ ಒಂದು ಟ್ಯಾಂಕ್ನ ಕಡ್ಡಾಯವಾಗಿ ಕಳಿಸಿ. ಅದು ನಮಗೆ ನೀರು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಉಪಯೋಗ ಆಗುತ್ತೆ, ಅದಕ್ಕೆ ನೀವು ಮನೆಯನ್ನ ಮೇಲೆ ಟ್ಯಾಂಕ್ನ ಕಳಿಸಿ ಅದನ್ನು ಉಪಯೋಗ ಮಾಡಿ. ಇದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಮಸ್ತೆ ಸರ್, ನನ್ನ ಹೆಸರು ಚನ್ನಪ್ಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ನಾಗರಭಾವಿ. ನನ್ನ ಎಕ್ಸ್ಪೆರಿಮೆಂಟ್ ನೇಮು ಬೆಳಕು. ಬೆಳಕಿನ ಒಂದು ಚಿಕ್ಕದು ನೋಡಿ ಸರ್, ಬೆಳಕು ಸರಳ ರೇಖೆಯಲ್ಲಿ ಹರಿದು ಹೋಗ್ತಾ ಇದೆ. ಸೂರ್ಯನ ಕಿರಣಗಳು ಕೂಡ ಇದೇ ಥರ ಒಂದೊಂದು ಸರಳ ರೇಖೆಯಲ್ಲಿ ಬರ್ತವೆ, ಆದರೆ ಎಲ್ಲನೂ ಒಂದೇ ಹೆಸರಿಗೆ ಬರ್ತವಲ್ಲ, ಆದ್ದರಿಂದ ಅದು ನಮಗೆ ಕಾಣಲ್ಲ ನೀಟಾಗಿ, ಎಲ್ಲನೂ ಒಟ್ಟಿಗೆನೇ ಬರುತ್ತಿರುತ್ತೆ. ಮರ ಏನಾದ್ರು ಅಡ್ಡ ಬಂದರೆ ಸೂರ್ಯನ ಕಿರಣಗಳು ಇಲ್ಲಿ ಮರ ಅಡ್ಡ ಐತೆ ನಾವು ಈ ಕಡೆಗೆ ಹೋಗೋಣ ಅಂತ ಹಂಗೋಗಲ್ಲ, ಅಲ್ಲಿಗೆ ಬಂದು ಸ್ಟಾಪ್ ಆಗ್ಬಿಡ್ತವೆ. ಅದೇ ಥರ ಇದನ್ನು ಮುಂದೆ ಹಂಗೆ ಹೋಗ್ತಾ ಇರುತ್ತೆ. ಚಲಿಸ್ಕೊಂಡು ಬೆಳಕು ಸರಳ ರೇಖೆಯಲ್ಲಿ ಹರಿಯುತ್ತದೆ.